हाय फ्रेंड्स, वेलकम बैक टू द चैनल। न्यू नोड़ता इद्दरे अनु स्वेट कन्नड चैनल। इवत्तिन एपिसोड नल्ली इवाग ब्लॉग रिकॉर्ड माड्ता इद्दीनि। सोमवार संजे ऑलमोस्ट 6:15 इदे, अंदरे 5:30। सो इवाग ब्लॉग स्टार्ट माड्ता इद्दीनि। नेने ब्लॉग माडक आगलिल्ल बिकॉज यावागू अंत कंटेंट इरलिल्ल ब्लॉग शेर माडोष्टु। ಇವಾಗಲೂ ನಾನು ವ್ಲಾಗ್ ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ಅನ್ನೋದು ಕೂಡ ನನಗೆ ಅರ್ಥ ಆಗ್ತಿಲ್ಲ। ಬಿಕಾಸ್ ನನಗೆ ವ್ಲಾಗಲ್ಲಿ ಏನಾದರೂ ನಿಮಗೆ ಯೂಸ್ಫುಲ್ ಆಗಂತ ಶೇರ್ ಮಾಡಬೇಕು ಅನ್ನೋದಷ್ಟೇ। ಅದರ್ವೈಸ್ ನನಗೆ ವ್ಲಾಗ್ ಮಾಡಕ್ಕೆ ಅಷ್ಟು ಇಷ್ಟ ಆಗಲ್ಲ, ಬೇರೆ ಏನಾದರೂ ವಿಡಿಯೋ ಹಾಕ್ಬಿಡ್ತೀನಿ। ಸೊ ಆ ಥರ ಇವತ್ತೂ ಏನಾದರೂ ವ್ಲಾಗ್ ಏನಷ್ಟರಲ್ಲಿ ಯೂಸ್ಫುಲ್ ಆಗಂತ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ। ಸೊ ಸದ್ಯಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ। ಸೋಮವಾರ ಸಂಜೆ ಬೆಳಗ್ಗೆ ಪೂಜೆ ಆಯಿತು, ಲೈಕ್ ಶಿವನ ಪೂಜೆ ಇತ್ತಲ್ವ ಇವತ್ತು। ನಾನು ಲಾಸ್ಟ್ ವ್ಲಾಗಲ್ಲಿ ಕೇಳ್ತಾ ಇದ್ರಿ ಲಾಸ್ಟ್ ವೀಕ್ ಯಾಕೆ ಮಾಡಲಿಲ್ಲ ಅಂತ। ಸೊ ನಾನು ಹೇಳಿದ್ದೀನಿ ಕೂಡ ಆಲ್ರೆಡಿ, ನನಗೆ ಏನಾದರೂ ಹುಷಾರಿಲ್ಲದೆ ಹೋದರೆ ನಾನು ಸ್ಕಿಪ್ ಮಾಡ್ತೀನಿ, ಸಂಕಟ ಪಟ್ಕೊಂಡು ಮಾಡೋದು ನನಗೆ ಇಷ್ಟ ಆಗಲ್ಲ, ಫ್ರೀಯಾಗಿ ಮಾಡಬೇಕು ಪೂಜೆನ ಅಷ್ಟೇ। ಇವಾಗ ಸದ್ಯಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಇನ್ನು ಅಡುಗೆ ರುಟೀನ್ ಎಲ್ಲ ಬ್ಯಾಲೆನ್ಸ್ ಇದೆ, ಕೆಳಗಡೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಅಡುಗೆ ಮಾಡೋದೆಲ್ಲ। ಸೊ ಇವಾಗ ವೀಡಿಯೋಸ್ ಎಲ್ಲ ಕಂಪ್ಲೀಟ್ ಮಾಡಿದೆ, ಸ್ಕಿನ್ ಫೇಸ್ ತುಂಬ ಗ್ಲೋ ಬರ್ತಾ ಇದೆ ನಂದು। ನಾನು ಹೋಮ್ ರೆಮಿಡೀಸ್ ಎಲ್ಲ ಟ್ರೈ ಮಾಡ್ತಾ ಇದ್ದೀನಿ। ಸೊ ಸ್ಪೆಷಲಿ ಸ್ಯಾಂಡಲ್ವುಡ್ ಫೇಸ್ ಪ್ಯಾಕ್ ಅಂತೂ ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ। ಸೊ ನೀವು ಕೂಡ ಟ್ರೈ ಮಾಡಿ, ನಾನು ರೆಮಿಡಿ ಅರೌಂಡ್ ಯು ಕನ್ನಡ ಚಾನಲಲ್ಲಿ ಹಾಕ್ತಾ ಇದ್ದೀನಿ ಅಷ್ಟೇ। ಇವತ್ತು ಮೇಕಪ್ ವಿಡಿಯೋ ಶೇರ್ ಮಾಡಿದ್ದೆ ಬಿಕಾಸ್ ವ್ಲಾಗ್ ಮಾಡಿರಲಿಲ್ಲ ಅದಕ್ಕೇ। ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಕೆಳಗಡೆ ಹೋದರೆ ಏನಾಗುತ್ತೆ ಅದನ್ನು ಶೇರ್ ಮಾಡ್ತೀನಿ, ಇಲ್ಲ ನಾಳೆಗೂ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ। ನಮ್ಮ ಯಜಮಾನ್ರು ಇನ್ನೂ ಬಂದಿಲ್ಲ, ಅವರು ಟ್ರಿಪ್ ಹೋಗಿದ್ದಾರೆ, ರಿಟರ್ನ್ ಬರ್ತಾ ಇದ್ದಾರೆ, ನಾಳೆ ಬೆಳಗ್ಗೆ ಅಷ್ಟು ಬರ್ಬೋದು ಅವರು। ಸೊ ಎಲ್ಲನೂ ಶೇರ್ ಮಾಡ್ತೀನಿ ನಿಮ್ಮ ಜೊತೆ। ಸದ್ಯಕ್ಕೆ ವೆಲ್ಕಮ್ ಬ್ಯಾಕ್, ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿ ಕಾಣ್ತಾರ ಅಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ವ್ಲಾಗ್ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ವ್ಲಾಗ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ। ನಾನು ಸಪ್ರೇಟ್ ವೀಡಿಯೋಸ್ ಅಂದರೆ ಇದು ಮೇಕಪ್ ವೀಡಿಯೋಸು, ಫನ್ ವೀಡಿಯೋಸ್ ಏನಾದರೂ ಹಾಕಿದ್ರೆ ಕೆಲವರು ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡ್ತೀರಾ, ಡೈಲಿ ವ್ಲಾಗ್ ಹಾಕಿ, ಡೈಲಿ ವ್ಲಾಗ್ ಹಾಕಿ ಅಂತ। ಸೊ ನಾನು ಡೈಲಿ ವ್ಲಾಗ್ ಯಾಕೆ ಶೇರ್ ಮಾಡಲ್ಲ ಅಂದರೆ, ಸೊ ಆ ದಿನ ಏನು ಇಂಟ್ರೆಸ್ಟಿಂಗ್ ಆಗಿರೋದು ನಡೆದಿರಲ್ಲ, ಅದೇ ನಾನು ಡೈಲಿ ವ್ಲಾಗ್ ಶೂಟ್ ಮಾಡಿರಲ್ಲ। ಇನ್ ಕೇಸ್ ನಡೆದ್ರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಶೇರ್ ಮಾಡೋಕ್ಕೆ ನಾನು ಇರೋದು। ಸೊ ಸದ್ಯಕ್ಕೆ ಡ್ರೆಸ್ ಚೇಂಜ್ ಮಾಡಬೇಕು ಅಂದರೆ ಇದು ವ್ಲಾಗ್ಗೋಸ್ಕರ ವೇರ್ ಮಾಡಿದ್ದೆ। ಸೊ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಕೆಳಗಡೆ ಹೋಗಬೇಕು। ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್, ಇವಾಗ ರಾತ್ರಿ ಆಗಿದೆ ಆಲ್ಮೋಸ್ಟ್ 1:00 ಆಗಿರ್ಬೋದು। ಸೊ ಇವಾಗ ನಾನು ಬೆಳಗ್ಗೆಯಿಂದ ಉಪವಾಸ ಇದೆ, ಇವತ್ತು ಮಂಡೇ ಆಗಿರೋದ್ರಿಂದ ನನ್ನ ರೆಗ್ಯುಲರ್ ಉಪವಾಸ। ಸೊ ಅದಕ್ಕೆ ಇವತ್ತು ಬೇರೆ ಏನಾದರೂ ಮಾಡ್ಕೊಂಡು ತಿನ್ನೋಣ ಅನಿಸ್ತು, ಸ್ವಲ್ಪ ಟೇಸ್ಟಿಯಾಗಿ ಅಪಾರ್ಟ್ ಫ್ರಮ್ ಡಯಟ್ ರೆಸಿಪೀಸ್। ಅದಕ್ಕೆ ನಾನು ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡೋಣ, ಶಾವಿಗೆ ಪಲಾವ್ ಆ್ಯಕ್ಚುಲಿ। ಸೊ ನಾನು ಮಾಡೋದು ನನಗೆ ಇಷ್ಟ ಆಗುತ್ತೆ ಶಾವಿಗೆ ಪಲಾವ್ ಟೇಸ್ಟು, ಸೊ ಅದಕ್ಕೆ ಮಾಡ್ಕೊಳ್ಳೋಣ ಅಂತ। ನಮ್ಮ ಮನೇಲಿ ಶಾವಿಗೆ ಪಲಾವ್ ಮಾಡಿದ್ರೆ ತಿನ್ನಲ್ಲ ನಮ್ಮ ಯಜಮಾನರು, ಸೊ ಅವರಿಲ್ಲ ಅಲ್ವಾ, ಅದಕ್ಕೆ ಇವತ್ತು ಶಾವಿಗೆ ಪಲಾವ್ ಮಾಡೋಣ ಅಂತ। ಸೊ ಚೆನ್ನಾಗಿರುತ್ತೆ, ನಂಗೆ ಇಷ್ಟ ಆಗುತ್ತೆ, ಸೊ ಅದಕ್ಕೆ ಅದನ್ನು ಮಾಡ್ಕೋತಾ ಇದ್ದೀನಿ। ಕೆಳಗಡೆ ಮಧ್ಯಾಹ್ನ ಇದಕ್ಕಿದ ಅವರೆಕಾಳು ಸಾಂಬಾರು ಮಾಡಿದ್ರು, ಅದಕ್ಕೆ ಚಪಾತಿ ಮಾಡಿಟ್ಬಿಟ್ಟು ಬಂದೆ। ಸೊ ಇವಾಗ ಶಾವಿಗೆ ಪಲಾವ್ ಇಲ್ಲಿ ಮಾಡ್ತಾ ಇದ್ದೀನಿ ಬಿಕಾಸ್ ನನಗೆ ಬೇರೆ ಏನಾದರೂ ತಿನ್ನಬೇಕು ಅನಿಸ್ತು। ಆಮೇಲೆ ಕಮೆಂಟಲ್ಲಿ ಹಾಕ್ಬೇಡಿ ಎರಡೆರಡು ಕಡೆ ಅಡುಗೆ ಮಾಡ್ತೀರಾ ಅಂತ। ನಮ್ಮ ಅತ್ತೆ ಇಲ್ಲೇ ಇದ್ದಾರೆ, ಟಿ ವಿ ನೋಡ್ತಾ ಇದ್ದಾರೆ, ಯಶೂ ಇಲ್ಲೇ ಇದ್ದಾನೆ, ಟಿ ವಿ ನೋಡ್ತಾ ಇದ್ದಾನೆ, ನಮ್ಮತ್ತೆ ನನ್ನ ಮಗ ಎಲ್ಲಿರ್ತಾನೋ ಅಲ್ಲಿರ್ಬೇಕು ನಮ್ಮತ್ತೆ। ಸೊ ತೋರಿಸ್ತೀನಿ, ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಯಶೂ, ಏನ್ ಮಾಡ್ತಿದ್ಯಾ, ಯಾವ್ದು ನೋಡ್ತಿದ್ಯಾ, ಮೋಟು ಪತ್ಲು ನಮ್ಮತ್ತೆ ಮಲ್ಕೊಂಡು ಫೋನಲ್ಲಿ ಅವ್ರ ಜೊತೆ ಮಾತಾಡ್ತಾ। ಸೊ ಇವಾಗ ನಾನೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಇಲ್ಲಿ, ಲೆಟ್ಸ್ ಸ್ಟಾರ್ಟ್ ಶಾವಿಗೆ ಪಾಯಸ, ಸಾರಿ ಶಾವಿಗೆ ಪಲಾವ್। ಶಾವಿಗೆ ಪಲಾವ್ ಮಾಡೋದಕ್ಕೆ ಮೊದಲಿಗೆ ಬಾಂಡ್ಲಿ ಬಿಸಿಗೆ ಇಟ್ಕೊಂಡಿದ್ದೀನಿ, ಇದಕ್ಕೆ 1 teaspoon ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ। ಇದು ಮಸಾಲ ಹುರ್ಕೊಳ್ಳೋದಕ್ಕೆ, ಮಸಾಲ ಇಂಗ್ರೀಡಿಯೆಂಟ್ಸ್ ಏನು ಜಾಸ್ತಿ ಬಳಸ್ತಾ ಇಲ್ಲ, ಇಬ್ಬರಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇದ್ದೀನಿ ನನಗೆ ನಮ್ಮ ಅತ್ತೆಗೆ। ಸ್ವಲ್ಪ ಶುಂಠಿ, ಹಾಗೆ ಒಂದು 10-12 ಬೆಳ್ಳುಳ್ಳಿ, 1-2-3 ಹಸಿಮೆಣಸಿನ್ಕಾಯಿ, ಹಾಗೆ ಚಕ್ಕೆ 1 1/2 ಇಂಚದ್ದು 2 ಪೀಸಷ್ಟು ಚಕ್ಕೆ, ಹಾಗೆ 1 3-4 ಲವಂಗ, ಇದಿಷ್ಟು ಹಾಕಿ ಚೆನ್ನಾಗಿ ಹುರ್ಕೋಬೇಕು। ಹುರಿದಿದ್ದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಕೂಡ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ತರ್ತರಿಯಾಗಿ ರುಬ್ಬಿಟ್ಕೋಬೇಕು. ಸೊ ಇದು ಶಾವಿಗೆ ಪಲಾವ್ಗೆ ಯೂಸ್ ಮಾಡುವಂಥ ಮಸಾಲ, ಬರೀ ಶಾವಿಗೆ ಪಲಾವ್ಗೆ ಹಾಕಬೇಕು ಅಂತ ಏನಿಲ್ಲ, ನೀವು ಯಾವುದೇ ಪಲಾವ್ ಮಾಡಿದ್ರೂ ಇದೇ ಮಸಾಲ ಯೂಸ್ ಮಾಡ್ಬೋದು, ಈವನ್ ವೆಜಿಟೇಬಲ್ ಪಲಾವ್ಗೂ ಸೇಮ್ ಮಸಾಲ ಯೂಸ್ ಮಾಡಿಕೊಂಡು ಮಾಡ್ಬೋದು. ಇವಾಗ ಇದಾಗಿದೆ, ಎಣ್ಣೆನ ಬಿಟ್ಟು ನಾನು ಮಸಾಲ ಇಂಗ್ರೀಡಿಯೆಂಟ್ಸ್ ಎಲ್ಲ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕಿ ತರ್ತರಿಯಾಗಿ ಪೇಸ್ಟ್ ಮಾಡಿಟ್ಕೋತೀನಿ, ಅಥವಾ ನೀವು ಕುಟ್ಟೋ ಕಲ್ಲಲ್ಲಿ ಕುಟ್ಕೊಂಡ್ರೂ ಪರವಾಗಿಲ್ಲ. ಇವಾಗ ಅದೇ ಎಣ್ಣೆಗೆ
इन स्वल्प एणे बेडमकोबूद इला अदे वन टी स्पून सासवे हाकी स्वल्प गोडी शवे पलावल गोडी चेना सो इतू चना हुर्को मोदे आनंदर ही क्यारेट मत कैप्सिकम वे हाँताी बेदे वे हाँ हुर्कोबूटे हाकद्रू सेम एफेक्टे सो इवु हसी वासने होगोवर्गू चेना हुर्को जो स्वल्प बटाणी स्वल्प स्वीट कॉर्न हाकी ಉಪ್ಪು ಹಾಕೊಂಡ್ರೆ ತರಕಾರಿಗಳು ಬೇಗ ಸಾಫ್ಟ್ ಆಗುತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ನೋಡಬಹುದು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ತರಕಾರಿಗಳೆಲ್ಲ ಚೆನ್ನಾಗಿ ಸಾಫ್ಟ್ ಆಗುವವರೆಗೂ ಕುಕ್ ಮಾಡ್ಕೋಬೇಕು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇದು ತರಕಾರಿಗಳು ಬೇಯ್ತಾ ಇದೆ ಅನ್ಸುವಾಗ ಟೊಮೆಟೊ ಸೇರಿಸ್ಕೋಬೇಕು ಎರಡು ಟೊಮೆಟೊ ಯೂಸ್ ಮಾಡಿದ್ದೀನಿ ನಾನು ಟೊಮೆಟೊ ಕೂಡ ಹಾಕಿ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ಇನ್ನೊಂದು ಕಡೆ ಒಂದು ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ ನೋಡಬಹುದು ಅದರಲ್ಲಿ ಶಾವಿಗೆ ಹುರ್ಕೊಳ್ಳೋದಕ್ಕೆ ಸೊ ನೋಡಿ ಈಗ 1 ಟೀ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದೀನಿ ಇಷ್ಟೇ ಬೇಕಿದ್ರೆ ನೀವು ಗರಂ ಮಸಾಲಾ ಕೂಡ ಆಡ್ ಮಾಡ್ಕೋಬಹುದು ನನಗೆ ಗರಂ ಮಸಾಲಾ ಇಷ್ಟ ಆಗಲ್ಲ ಅದಕ್ಕೋಸ್ಕರ ನಾನು ಯೂಸ್ ಮಾಡಿಲ್ಲ ಸೊ ಇಲ್ಲಿ ತರತರಿಯಾಗಿ ರುಬ್ಬಿಟ್ಕೊಂಡಿರೋಂತ ಪೇಸ್ಟ್ ಏನಿದೆ ಇದನ್ನ ಕೂಡ ಆಡ್ ಮಾಡ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ತರಕಾರಿಗಳ ಜೊತೆ ಸೊ ನೋಡಬಹುದು ವಿಡಿಯೋನಲ್ಲಿ ಸೊ ತರಕಾರಿಗಳು ಒಂದು 60-70% ಅಷ್ಟು ಬೆಂದಿರಬೇಕು ಇನ್ನು ಉಳಿದಿದ್ದ ಭಾಗದಷ್ಟು ನೀರಲ್ಲಿ ಕುಕ್ ಆಗಬೇಕು ಸೊ ನೋಡಿ ಇನ್ನೊಂದು ಪ್ಯಾನ್ ಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಜೊತೆಗೆ 1 ಕಪ್ ಅಷ್ಟು ಶಾವಿಗೆ ಕೂಡ ಹಾಕಿ ಎಣ್ಣೆನಲ್ಲಿ ಸ್ವಲ್ಪ ಕೆಂಪಾಗುವವರೆಗೂ ಶಾವಿಗೆನ ಹುರ್ಕೋತಾ ಇದೀನಿ ಶಾವಿಗೆ ಹುರಿದ್ಬಿಟ್ಟು ಹಾಕಬೇಕು ಇಲ್ಲಂದ್ರೆ ಒಂದರ ಸ್ಟಿಕ್ಕಿ ಸ್ಟಿಕ್ಕಿ ಆಗೋಗುತ್ತೆ ಶಾವಿಗೆ ಪಲ ಉದ್ರುದ್ರಾಗ ಆಗಲ್ಲ ಸೊ ಇವಾಗ ಒಗ್ಗರಣೆ ಜೊತೆಗೆ ಯಾವ ಕಪ್ಪಲ್ ಶಾವಿಗೆ ಮೆಜರ್ ಮಾಡ್ಕೊಂಡಿದ್ವೋ ಅದೇ ಕಪ್ಪಲ್ 1.5 ಕಪ್ ಅಷ್ಟು ನೀರನ್ನ ಹಾಕೋತಾ ಇದೀನಿ 1.5 ಕಪ್ ಆದ್ರೆ ಪರ್ಫೆಕ್ಟ್ ಆಗುತ್ತೆ ಬೇಕಿದ್ರೆ 2 ಕಪ್ ಹಾಕೊಳ್ಳಿ ಆದ್ರೆ ಸ್ವಲ್ಪ ತೆಳುವಾಗುತ್ತೆ ಅಂದ್ರೆ ಸ್ವಲ್ಪ ಮೆತ್ತಮೆತ್ತಗ ಹೋಗುತ್ತೆ ಸೋ ಅದಕ್ಕೆ 1.5 ಕಪ್ ಹಾಕಿದ್ರೆ ಪರ್ಫೆಕ್ಟ್ ಆಗುತ್ತೆ ಇನ್ನೊಂದು ಕಡೆ ಶಾವಿಗೆ ಹುರಿತಾ ಇದೀನಿ ಶಾವಿಗೆ ಎಲ್ಲ ಕೆಂಪಗೆ ಹುರಿದಿದ ಆದ್ಮೇಲೆ ಕುದಿತಾ ಇರೋ ನೀರಿನ ಒಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಉಪ್ಪು ಕರೆಕ್ಟ್ ಆಗಿದ್ಯಾ ಅಂತ ನೋಡ್ತಾ ಇದೀನಿ ಸೋ ಉಪ್ಪು ಇನ್ನು ಸ್ವಲ್ಪ ಬೇಕು ಅನ್ಸೋ ಅದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊತಾ ಇದೀನಿ ಸೋ ಇದು ಇವಾಗ ಕುದಿ ಬರಕ್ಕೆ ಸ್ಟಾರ್ಟ್ ಆದ್ಮೇಲೆ ಹುರಿದಿರೋಂತ ಶಾವಿಗೆನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಬೇಗ ಆಗುತ್ತೆ ಇದನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಮಾಡ್ಕೋಬಹುದು ನನಗೆ ಸ್ಪೆಷಲಿ ಶಾವಿಗೆ ಉಪ್ಪಿಟ್ಟು ತುಂಬಾನೇ ಇಷ್ಟ ಚಿತ್ರಾನ್ನ ಉಪ್ಪಿಟ್ಟು ಎಲ್ಲ ನಾನು ಜಾಸ್ತಿ ಮಾಡ್ತಾ ಇರ್ತೀನಿ ನಮ್ಮ ಮನೆಯಲ್ಲಿ ಯಾರು ತಿನ್ನಲ್ಲ ಶಾವಿಗೆ ಯಾರು ಇಷ್ಟಪಡಲ್ಲ ಬಟ್ ನನಗೆ ಇಷ್ಟ ಆಗುತ್ತೆ ಇವಾಗ ನೋಡಬಹುದು ಶಾವಿಗೆ ಹುರಿದಿರೋದನ್ನೆಲ್ಲ ಕುದಿತಾರಂತ ನೀರಿನ ಒಟ್ಟಿಗೆ ಹಾಕಿ ಚೆನ್ನಾಗಿ ಒಂದಸರಿ ಮಿಕ್ಸ್ ಮಾಡಿ ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು 5-10 ನಿಮಿಷ ಲೋ ಫ್ಲೇಮ್ ಅಲ್ಲಿ ಇಟ್ಟು ಕುಕ್ ಮಾಡ್ಕೊಂಡ್ರೆ ಶಾವಿಗೆ ಪಲಾವ್ ರೆಡಿ ಆಗುತ್ತೆ ಸೊ ಫ್ರೆಂಡ್ಸ್ ನಾನು ಇಲ್ಲಿ ಶಾವಿಗೆ ಪಲಾವ್ ಮಾಡಿದೆ ನಮ್ಮ ಅತ್ತೆನು ಮಾತಾಡೋದೇ ಮುಗಿಸಿ ಸೊ ಇಲ್ಲಿ ನಾನು ಎಷ್ಟು ಮ್ಯಾಗಿ ಮಾಡ್ತಾ ಇದೀನಿ ಅಂದ್ರೆ ಅವ್ರ ಪಾಪ ಮಾಡೋ ಮ್ಯಾಗಿ ಇಷ್ಟ ಆಗುತ್ತೆ ಅಂದ್ರೆ ಅವರು ಸಾಫ್ಟ್ ಆಗಿ ಬೇಯಿಸ್ಬಿಟ್ಟು ಕೊಡ್ತಾರೆ ನಾನು ಹಂಗಲ್ಲ ಮ್ಯಾಗಿ 2 ಮಿನಿಟ್ಸಲ್ಲ ಆಗೋಗುತ್ತಲ್ವ ಅದಕ್ಕೆ ಜಾಸ್ತಿ ಬೇಯಿಸಲ್ಲ ಅವನು ಇವಾಗ ಹೇಳ್ಬಿಟ್ಟು ಕಲಿಸೋನೆ ಪಾಪ ಮಾಡೋ ಥರ ಜೋಳ ಹಾಕ್ಬಿಟ್ಟು ಮಾಡಿಕೊಡು ಅಂದರೆ ಸ್ವೀಟ್ ಕಾರ್ನ್ ಇರುತ್ತಲ್ವ ಅಂದರೆ ಫ್ರೋಜನ್ ಪೀಸ್ ಥರ ಫ್ರೋಜನ್ ಸ್ವೀಟ್ ಕಾರ್ನ್ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಮಾಡಿಕೊಡು ಅಂತ ಸೊ ಅಮ್ಮ ಅಂದ್ಬಿಟ್ಟು ನೀರು ಬಿಸಿಗಿಟ್ಟಿದ್ದೀನಿ ಅದೇನು ಒಗ್ಗರಣೆ ಎಲ್ಲ ಹಾಕಲ್ಲ ಯಾಕಂದ್ರೆ ನೀರುಳ್ಳಿ ಎಲ್ಲ ಹಾಕಿದ್ರೆ ತಿನ್ನಲ್ಲ ಸೊ ಅದಕ್ಕೆ ಜಸ್ಟ್ ಮ್ಯಾಗಿ ಜೊತೆಗೆ ಸ್ವಲ್ಪ ಸ್ವೀಟ್ ಕಾರ್ನ್ ಹಾಕ್ಬಿಟ್ಟು ಕೊಡ್ತೀನಿ ತೋರಿಸಿನ ಅದನ್ನು ಹೆಂಗೆ ಮಾಡ್ತೀನಿ ಅಂತ ನಿಮ್ಮ ಮಕ್ಕಳಿಗೂ ಮಾಡ್ಕೊಡ್ಬೋದು ಆ ಮ್ಯಾಗಿ ಯಾವಾಗಾದರೂ ಒಂದೊಂದ್ಸರಿ ತಿಂತಾನೆ ಪಾಸ್ತಾ ಜಾಸ್ತಿ ತಿಂತಾನೆ ಸದ್ಯಕ್ಕೆ ನಾನು ಮ್ಯಾಗಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಸೊ ಯಶುಗೆ 2 ಗ್ಲಾಸಸ್ ನೀರನ್ನು ಹಾಕಿದ್ದೀನಿ ಕಡಾಯಿಗೆ ಅವನಿಗೆ ಮ್ಯಾಗಿ ಮಾಡೋಕ್ಕೆ ಸ್ವಲ್ಪ ಸ್ವೀಟ್ ಕಾರ್ನ್ ಹಾಕೋತಾ ಇದ್ದೀನಿ ಸ್ವೀಟ್ ಕಾರ್ನ್ ಮಕ್ಕಳಿಗೆ ಕೊಟ್ಟರೆ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ ಅವ್ನು ಜಾಸ್ತಿ ಸ್ವೀಟ್ ಕಾರ್ನ್ ತಿಂತಾ ಇರ್ತಾನೆ ನಾನು ಅದನ್ನು ತಂದಿಟ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟು ಪೆಪ್ಪರ್ ಇದೆಲ್ಲ ಹಾಕ್ಬಿಟ್ಟು ಕೊಡ್ತೀನಿ ಅವ್ನು ಇಷ್ಟಪಟ್ಟು ತಿಂತಾನೆ ಇದು ಸ್ವಲ್ಪ ಬಿಸಿಯಾಗಿರೋ ನೀರಿಗೆ ಸ್ವೀಟ್ ಕಾರ್ನ್ ಹಾಕಿದ್ದೀನಿ ಜೊತೆಗೆ ಇವಾಗ ಕುದಿಯೋಕೆ ಸ್ಟಾರ್ಟ್ ಆಗಿದೆ ಇವಾಗ ಮ್ಯಾಗಿ ಹಾಕೋತಾ ಇದ್ದೀನಿ 2 ಹಾಕಿದ್ದೀನಿ ಅವನು 2 ಫುಲ್ ತಿನ್ನಲ್ಲ ಬಟ್ ನಾವು ಸ್ವಲ್ಪ ಟೇಸ್ಟ್ ಮಾಡಬಹುದು ಅಂತ 2 ಮ್ಯಾಗಿ ಹಾಕೊಂಡಿದ್ದೀನಿ ಅವನಿಗೆ ಮ್ಯಾಗಿ ಸೂಪ್ ಸೂಪ್ ತರ ಇದ್ರೆ ಇಷ್ಟ ಆಗಲ್ಲ ಸ್ವಲ್ಪ ಡ್ರೈ ಆಗಿ ಇರಬೇಕು ಸೋ ಅದಕ್ಕೆ ನಾನು ಜಾಸ್ತಿ ಹೊತ್ತು ಕುಕ್ ಮಾಡ್ತೀನಿ ಸೋ ನೋಡಿ ಮ್ಯಾಗಿ ಹಾಕಿದ ಮೇಲೆ ಮ್ಯಾಗಿ ಮಸಾಲಾ ಹಾಕೋತಾ ಇದ್ದೀನಿ ಎಷ್ಟು 2 ಸ್ಯಾಶೆಸ್ ಕೊಟ್ಟಿರ್ತಾರೆ ಅದಷ್ಟನ್ನು ಹಾಕೊಂಡಿದ್ದೀನಿ ಅವನಿಗೆ ಎಕ್ಸ್ಟ್ರಾ ಮಸಾಲೆ ಎಲ್ಲ ಇಷ್ಟ ಆಗಲ್ಲ ಅಂದರೆ ಅಚ್ಚಕಾರದ ಪುಡಿ ಮತ್ತು ಗರಂ ಮಸಾಲೆ ಇದೆಲ್ಲ ಇಷ್ಟ ಆಗಲ್ಲ ಅವನಿಗೆ ಸ್ವಲ್ಪ ಖಾರ ಕಮ್ಮಿ ಇರಬೇಕು ಸೋ ಅದಕ್ಕೆ ಟೇಸ್ಟ್ ಮೇಕರ್ ಮಾತ್ರ ಹಾಕಿದ್ದೀನಿ ಜೊತೆಗೆ ಸ್ವಲ್ಪ ಉಪ್ಪು ಕೂಡ ಹಾಕಿ ಇದನ್ನು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಕುಕ್ ಮಾಡ್ತೀನಿ ಜಾಸ್ತಿ ಹೊತ್ತೇ ಕುಕ್ ಮಾಡ್ತೀನಿ ಬಿಕಾಸ್ ಅದರಲ್ಲಿರೋ ನೀರಂತ ನೀರೆಲ್ಲ ನೀಟಾಗಿ ಅಬ್ಸರ್ಬ್ ಆಗೋವರೆಗೂ ಸೊ ಮ್ಯಾಗಿ ರೆಡಿ ಆಗೋಷ್ಟರಲ್ಲಿ ಶಾವಿಗೆ ಉಪ್ಪಿಟ್ಟು ಕೂಡ ರೆಡಿ ಆಗ್ತಾ ಇದೆ ನಾನು ತೋರಿಸ್ತೀನಿ ನಿಮಗೆ ಸೊ ನೋಡ್ಬೋದು ಸೊ ಸ್ವಲ್ಪ ನೀರಿದೆ ಇದು ಫುಲ್ಲು ಇನ್ನೂ ಕುಕ್ ಆಗಿಲ್ಲ ಶಾವಿಗೆ ಸೊ ನೀರೆಲ್ಲ ಕಂಪ್ಲೀಟಾಗಿ ಅಬ್ಸರ್ಬ್ ಆದಮೇಲೆ
ನಾನು ಕರೆಕ್ಟಾಗಿ ಇಟ್ಟಿದ್ದೀನಿ ನೀರು ಅಬ್ಸರ್ವ್ ಆದಮೇಲೆ ಶಾವಿಗೆ ಪಲಾವ್ ರೆಡಿ ಆಗುತ್ತೆ ಸೋ ಇವಾಗ ಇದನ್ನ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡ್ತಾ ಇದೀನಿ ಸೊ ನೋಡಿ ಇದು ಕೂಡ ರೆಡಿ ಆಯ್ತು ನೀರು ಕೂಡ ಸ್ವಲ್ಪನೂ ಇಲ್ಲ ಆ ತರ ಅಬ್ಸರ್ವ್ ಆಗಿದೆ ಸೋ ಈ ತರ ಇದ್ರೇನೆ ತಿಂತಾನೆ ಇಲ್ಲಂದ್ರೆ ಬೇಡ ಅಂತ ತಗ್ದಿರ್ತಾನೆ ಸೊ ಫ್ರೆಂಡ್ಸ್ ಆಲ್ಮೋಸ್ಟ್ ರೆಡಿ ಮಾಡಿ ತುಂಬಾ ಸಾಫ್ಟ್ ಆಗಿ ಕುಕ್ ಮಾಡಬೇಕು ಹಂಗೆ ಹಂಗಂಗೆ ಇರ ತಿನ್ನಲ್ಲ ಹಂಗೆ ಎತ್ತಿಟ್ಬಿಡ್ತಾನೆ ಮತ್ತೆ ತರಕಾರಿಗಳು ಅಷ್ಟೇ ಒಂದು ತರಕಾರಿ ಇದ್ರೂ ತಿನ್ನಲ್ಲ ಆಯ್ತು 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 ಅಮ್ಮ ಆಯ್ತು 2 ಮಿನಿಟ್ಸ್ ಅಷ್ಟೇ ನಿಂಗೆ ಸಾಫ್ಟ್ ಆಗಬೇಕು ತಾನೆ ಅಂಗೇನೆ ಕೊಟ್ಬಿಡ್ಲ ಇರು ಆಯ್ತು ಇರು ಪುಟ ಕೊಟ್ಟೆ ಇವಾಗ ನಕ್ತಾ ಎಷ್ಟು ಯಾಕೆ ಮ್ಯಾಗಿ ನಂದು ಏನಿತ್ತು ಏನಿತ್ತು ನಾವಿಬ್ರು ಊಟ ಮಾಡ್ಬಿಟ್ಟು ಮತ್ತೆ ಸಿಗ್ತೀವಿ ನಮ್ಮ ಪಾಪು ಮುಪ್ಪು ಪತ್ಲು ನೋಡ್ತಾ ಇದ್ದಾನೆ ಇಲ್ಲ ಪಚ್ಚಚ್ಚಮ್ಮ ಆ ಹೇಳ್ತಾನೆ ಇಲ್ಲ ಪಚ್ಚಂದ್ರೆ ಅಲ್ವಾ ಅಮ್ಮ ಓಕೆ ಬೈ ಮಾಡಿ ಫಸ್ಟ್ ಆಫ್ ಆಲ್ ಹಾಯ್ ಎಲ್ಲರಿಗೂ ಹಾಯ್ ಹಾಯ್ ಎಲ್ಲರಿಗೂ ಇವಾಗ ನಾನು ಇಬ್ರು ಹಾಯ್ ಹೇಳ್ತೀವಿ ಅವ್ನು ಅವಾಗಲೇ ಹೇಳಿದ ಮ್ಯಾಗಿ ತಿಂದ್ಮೇಲೆ ಹಾಯ್ ಹೇಳ್ತೀನಿ ಅಂತ ಅಲ್ವಾ ಜನ ಸ್ಟಾರ್ಟ್ ಮಾಡ್ಲ ಭಾವನಾ ಎಂ ಭಾವನಾ ಎಂ ಹಾಯ್ ಹೇಳಿ ಯಶ್ ಹತ್ರ ಅಂದ ಹಾಯ್ ಭಾವನಾ ಅಕ್ಕ ಹಾಯ್ ಭಾವನಾ ಅಕ್ಕ ಹರೀಶ್ ಕೆಜಿ ಅಕ್ಕ ನಾನು ಸುಶ್ಮಿತಾ ಅಂತ ಗಾನ ಅಂಡ್ ಯಶ್ ಹತ್ರ ಆಯ್ಸಿ ಗಾನ ಇಲ್ಲ ಕೆಳಗಡೆ ಸ್ಲೀಪಿಂಗು ಸೊ ಇವಾಗ ಯಶ್ ಹೇಳ್ತಾನೆ ಹಾಯ್ ಸುಶ್ಮಿತಾ ಅಕ್ಕ ಹಾಯ್ ಸುಶ್ಮಿತಾ ಅಕ್ಕ ಸುಶ್ಮಿತಾ ಜಿ ಹಾಯ್ ಅಕ್ಕ ಸುಶ್ಮಿತಾ ಜಿ ಹಾಯ್ ಅಕ್ಕ ಯಶ್ ನೀವು ಮತ್ತೆ ಗಾನ ಹಾಯ್ ಹೇಳಿ ಹಾಯ್ ಸುಶ್ಮಿತಾ ಜಿ ಅವರೇ ಹಾಯ್ ಸುಶ್ಮಿತಾ ಜಿ ಸುಶ್ಮಿತಾ ಹಾಯ್ ಸುಶ್ಮಿತಾ ಜಿ ಸುಮಾ ಗೌಡ ನನ್ನ ಮಗಳು ದೀಕ್ಷಾಗೆ ಯಶನ್ ಗಾನ ಹತ್ರ ಹಾಯ್ ಹೇಳಿಸಿ ಯಶ್ಗೆ ಜ್ವರ ಮೇಲ ಔಷಧಾಗಿ ನೋಡ್ಕೊಳ್ಳಿ ಜ್ವರ ಎಲ್ಲ ಹೋಯ್ತು ಯಶುಗೆ ದೀಕ್ಷಾ ಅಕ್ಕ ಹಾಯ್ ಕಾರ್ತಿಕ್ ಸ್ವಾಮಿ ನಿಮ್ಮ ಮಗ ಜಾಸ್ತಿ ತಮಾಷೆ ಮಾಡ್ತಾನೆ ತುಂಟ ತುಂಟ ಹಾಯ್ ಹೇಳಿ ಹಾಯ್ ಹೇಳಿಸಿ ಐ ಆಮ್ ಸೌಜನ್ಯ ಸೌಜನ್ಯ ಅವರೇ ಹಾಯ್ ಸೌಜನ್ಯ ಹಾಯ್ ಕರೆಕ್ಟ್ ಆಗಲ್ಲ ಸೌಜನ್ಯ ಅವರೇ ಹಾಯ್ ಸೌಜನ್ಯ ಅವರೇ ಹಾಯ್ ಓಕೆ ಶ್ವೇತಾ ಶ್ವೇತು ಹಾಯ್ ಅಡ್ವಾನ್ಸ್ ಮಕರ ಸಂಕ್ರಾಂತಿ ಓವರ್ ಫ್ಯಾಮಿಲಿ ಕ ಗಾಡ್ ಬ್ಲೆಸ್ ಯು ಹಾಗೆ ಹಸ್ಬೆಂಡ್ ಬರ್ಡೇ ಇದೆ 15 ನಮ್ಮ ಅತ್ತೆ ಬರ್ಡೇ ದಿನ ಇತ್ತು ಅನಿಸುತ್ತೆ ಸಾರಿ ನಾನು ಆಲ್ರೆಡಿ ವಿಶ್ ಮಾಡಿದ್ದೆ ಅಂದರೆ ಬರ್ಡೇ ಆದ್ಮೇಲೆ ವಿಶ್ ಮಾಡಿದೆ ಯಾಕಂದರೆ ಸ್ವಲ್ಪ ಬ್ಯುಸಿ ಇದೆ ಹಬ್ಬದ ಕೆಲಸದಲ್ಲಿ ಐ ಆಮ್ ವೆರಿ ಸಾರಿ ಸೊ ಬಿಲೇಟೆಡ್ ಹ್ಯಾಪಿ ಬರ್ಡೇ ನಮ್ಮ ಕಡೆಯಿಂದ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಪುಷ್ಪ ಜಯ ಪುಷ್ ಯಶು ಹತ್ರ ನನ್ನ ಮಗಂಗೆ ಹಾಯ್ ಹೇಳಿಸಿ ನೇಮ್ ಯಕ್ಷಿತಾ ಹಾಯ್ ಯಕ್ಷಿತಾ ಹಾಯ್ ಮಮತಾ ಎಂ ಹಾಯ್ ಸಿಸ್ಟರ್ ಗಾನ ಹತ್ರ ಮತ್ತೆ ಯಶು ಹತ್ರ ಹಾಯ್ ಹೇಳಿಸಿ ಹಾಯ್ ಮಮತಾ ಅವರೇ ಹಾಯ್ ಮಮತಾ ಅವರೇ ಪಲ್ಲವಿ ಶೆಟ್ಟಿ ಧನ್ಯವಾದಗಳು ಹಾಯ್ ಹೇಳಿದ್ದಕ್ಕೆ ಅನ್ನು ಅಕ್ಕ ಕೇಸರಿ ಬಾತ್ ಸೂಪರ್ ಅಕ್ಕ ನನ್ನ ಮಗಗೆ ನಿಮ್ಮ ಯಶು ತುಂಬ ಇಷ್ಟ ವಿಹಾನ್ ಶೆಟ್ಟಿ ವಿಹಾನ್ ಶೆಟ್ಟಿಗೆ ಹಾಯ್ ವಿಹಾನ್ ಶೆಟ್ಟಿ ಹಾಯ್ ರವಿ ರವಿ ಹಾಯ್ ಅಕ್ಕ ನನ್ನ ಕಾವ್ಯ ಯಶು ಹತ್ರ ಹಾಯಲ್ಸಿ ಹಾಯ್ ಕಾವ್ಯ ಅಕ್ಕ ಹಾಯ್ ಕಾವ್ಯ ಅಕ್ಕ ಕಾವ್ಯ ಕಾವ್ಯ ಮೈಸೂರಿನ ಅಭಿ ಯಶು ಹತ್ರ ಅಂಡ್ ಗಾನ ಹತ್ರ ಹಾಯ್ ಹೇಳ್ಸಿ ಹಾಯ್ ಅಭಿ ಅವರೇ ಹಾಯ್ ಅಭಿ ಅವರೇ ಗಾನ ಅನ್ಕೊಳ್ಳಿದ್ದಾಳೆ ವರ್ಷ ಗೌಡ ಹಾಯ್ ಅಕ್ಕ ಹಾಯ್ ಗಾನ ಹಾಯ್ ಯಶು ಪುಟ್ಟ ಬಿಗ್ ಹಾಯ್ ಬಿಗ್ ಹಾಯ್ ರಂಜಿತಾ ರಂಜಿತಾ ಹಾಯ್ ಅನು ನನ್ನ ಹೆಸರು ರಂಜಿತಾ ನನ್ನ ಮಗಳ ಹೆಸರು ವಿಭಾ ಅವಳಿಗೆ ಯಶು ಹತ್ರ ಹಾಯಲ್ಸಿ ಹಾಯ್ ವಿಭಾ ಹಾಯ್ ವಿಭಾ ಕವಿತಾ ಕವಿ ನನ್ನ ಮಕ್ಕಳು ಕಾವ್ಯ ಪ್ರತೀಕ್ಷಾ ಅವ್ರಿಗೆ ಹಾಯ್ ಹೇಳ್ಸಿ ಯಶು ಹತ್ರ ಹಾಯ್ ಕಾವ್ಯ ಹಾಯ್ ಕಾವ್ಯ ಹಾಯ್ ಪ್ರತೀಕ್ಷಾ ಹಾಯ್ ಪ್ರತೀಕ್ಷಾ ಸುಷ್ಮಾ ಸುಷ್ಮಾ ಹಾಯ್ ಅಕ್ಕ ಯಶು ಹತ್ರ ಹಾಯ್ ಹೇಳ್ಸಿ ಸುಷ್ಮಾ ನನ್ನ ಹೆಸರು ಹಾಯ್ ಸುಷ್ಮಾ ಅವರೇ ಹಾಯ್ ಸುಷ್ಮಾ ಪ್ರಿಯಾಂಕಾ ಕೆ ಆರ್ ಯಶ್ ಹತ್ರ ಹಾಯ್ ಹೇಳ್ಸಿ ಅಂಡ್ ನೀವು ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಾ ಪ್ರಿಯಾಂಕಾ ಅವ್ರಿಗೆ ಹಾಯ್ ಪ್ರಿಯಾಂಕಾ ಅವ್ರಿಗೆ ಹಾಯ್ ಥ್ಯಾಂಕ್ ಯು ಸೋ ಮಚ್ ನಂದಿನಿ ನಂದು ಹಾಯ್ ಅಕ್ಕ ಟೆಲ್ ಯಶ್ವನ್ ಗಾನ ಸಿಸ್ಟರ್ ಟೆಲ್ ಹಾಯ್ ಟು ಜಾನು ಜಾನು ಅವರೇ ಹಾಯ್ ಜಾನು ಅವರೇ ಹಾಯ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಇನ್ ಸ್ಟಡಿಂಗ್ ಪ್ಲೀಸ್ ಸೇ ಹಾಯ್ ಟು ಮೈ ಡಾಟರ್ ಮಂಜುಶ್ರೀ ಬೈ ಯಶ್ ಗಾನ ಐ ಆಮ್ ಫ್ರಮ್ ಕೇರಳ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮೆಂಟಿಂಗ್ ಮಂಜುಶ್ರೀ ಅವ್ರ ಹಾಯ್ ಮಂಜುಶ್ರೀ ಅವ್ರ ಹಾಯ್ ಇದು ಕೇಳು ಇದು ಯಾರು ಅಂತ ಗೆಸ್ ಮಾಡು ಭೂಮಿ ರೆಡ್ಡಿ
ಹಾಯ್ ನನ್ನ ನೇಮ್ ಭೂಮಿ ನನ್ನ ಮಗಳು ನೇಮ್ ಮನ್ವಿತಾ ಸೊ ಯಶು ಕೇಳಿ ಹಾಯ್ ಹೇಳಿ ನನ್ನ ಮಗಳು ಯಾವಾಗಲೂ ಕೇಳ್ತಿರ್ತಾಳೆ ಯಾರು ಇದು ಎಷ್ಟ್ರಲ್ಲೇ ಗೊತ್ತಾಗಿಲ್ವಾ ಮನ್ವಿ 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 ನಮ್ಮ ಯಶು ತಂಗಿ ಹಾಯ್ ಮನ್ವಿ ಹಾಯ್ ಮನ್ವಿ ಮುನಿರಾಜ ವಿ ಹಾಯ್ ಅಕ್ಕ ನನ್ನ ಮೆಸೇಜ್ ಮಾಡಿದ ಯಶವಂತ್ ಗಾನ ಅಕ್ಕ ನಾನು ನೇಹಾ ಹಾಯ್ ನೇಹಾ ಹಾಯ್ ನೇಹಾ चैत्रा पीआर नाइस व्लॉग अक्का माय नेम चैत्रा प्लीज गाना से सत्रा हाय ऐसे मत यशु हत्र हाय चैत्रा अवरे हाय चैत्रा अवरे सो फ्रेंड्स वेलकम बैक टू द चैनल इवागा मंगलवार ना नेक्स्ट डे व्लॉग कंटिन्यू मारता दिनी ನನ್ನ ಯಶು ಹಾಯ್ ಹೇಳ್ತಾ ಇದ್ದ ಅಂದ್ರೆ ವಿಶ್ ಮಾಡ್ತಾ ಇದ್ದ ನೈಟ್ ಆಲ್ಮೋಸ್ಟ್ ಒಂದು 10:15 ಏನೋ ಆಗಿತ್ತು ಅವನು ನಮ್ಮ ಅತ್ತೆ ಮೇಲೇನೆ ಮಲಗಿದ್ರು ಅವರ ಅಪ್ಪ ಕಾಲ್ ಮಾಡಿದ್ರು ಅಂದ್ರೆ ಅವರು ರಿಟರ್ನ್ ಬರ್ತಾ ಇದ್ರು ಸೊ ಕಾಲ್ ಮಾಡಿದ್ರು ಅವನಿಗೆ ಮೈಂಡ್ ಡೈವರ್ಟ್ ಆಗೋಯ್ತು ಪಪ್ಪ ಬೇಕು ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಅದಕ್ಕೆ ನಾನು ಸುಮ್ಮನೆ ಆಗೋದೆ ವ್ಲಾಗು ಎಂಡ್ ಮಾಡೋಕ್ಕಾಗಲಿಲ್ಲ ಜೊತೆಗೆ ಎಲ್ರಿಗೂ ವಿಶ್ ಮಾಡೋಕ್ಕೂ ಆಗಲಿಲ್ಲ ನೋಡೋಣ ಇವತ್ತು ಮಾಡಿದ್ರೆ ಖಂಡಿತವಾಗ್ಲೂ ಮಾಡಿಸ್ತೀನಿ ಅದರ್ವೈಸ್ ಹಾಗೆ ವ್ಲಾಗ್ ಎಂಡ್ ಮಾಡ್ತೀನಿ ಇವಾಗ ಬಂದ್ರು ನಮ್ಮ ಯಜಮಾನರು ರೂಮಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ ಯೂಶುವಲಾಗಿ ಇರಾದರೂ ಟ್ರಾವೆಲ್ ಮಾಡಿಬಿಟ್ಟು ಬಂದರೆ ನಿದ್ದೆ ಮಾಡೋದೇ ಮೇನ್ ಸ್ವಲ್ಪ ಕಾಲೆಲ್ಲ ಅವ್ರಿಗೆ ಜಾಸ್ತಿ ನೋವಂತೆ ಅದಕ್ಕೆ ನಿದ್ದೆ ಮಾಡ್ತಾ ಇದ್ದಾರೆ ನಾನು ಇವತ್ತು ಮಂಗಳವಾರ ಗಣೇಶನ ಪೂಜೆಗೆ ಹೋಗಿದ್ದೆ ಬೆಳಗ್ಗೆ ಬೆಳಗ್ಗೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಇಲ್ಲಿ ಸಾಕಷ್ಟು ಆಟ ಸಾಮಾನುಗಳು ಯಶುಗೆ ಅವನು ಏನು ತರಬೇಕು ಅಂತ ಕೇಳಿದಾಗ ಒಂದು ಟಮಟೆ ತಗೋಬಾ ಅಂತ ಹೇಳ್ದ ಒಂದು ಜಾಸ್ತಿ ಒಂದು ತಟ್ಟೆ ಎತ್ಕೊಂಡು ಒಂದು ಕಡ್ಡಿ ಎತ್ಕೊಂಡು ನೋಡಿತಾ ಇರ್ತಾನೆ ಯಾವಾಗೂ ಸೊ ಹಂಗೇನೆ ತಮಟೆ ತೊಗೋಬಾ ಅಂತೆ ಯಾವಾಗ ಗೆಲ್ಬೋದ್ರೂ ಯಾರು ಹೋದ್ರೂ ಅದೇ ಕೇಳ್ತಾನೆ ಸೊ ಅವರು ಲಾಸ್ಟ್ ಟೈಮ್ ಅಯ್ಯಪ್ಪ ಸ್ವಾಮಿಗೆ ಹೋಗಿದಾಗೂ ಶಬರಿಮಲೆಗೆ ಹೋಗಿದಾಗ ತಂದುಕೊಟ್ಟಿದ್ರು ಸೊ ಈ ಟೈಮೂ ಅದೇ ಬೇಕು ಅಂತ ಕೇಳ್ದ ಸೊ ಇವಾಗೆಲ್ಲ ಓಡ್ಕೊಂಡು ತಿರುಗ್ತಾ ಇದ್ದಾನೆ ಮನೆ ಸುತ್ತ ಸೊ ಇದು ಅಡುಗೆ ಸಾಮಾನು ಸೆಟ್ ಕೇಳ್ದ ಹುಡುಗಿ ಏನು ನೀನು ಅಂತ ಕೇಳ್ತೀನಿ ಎಲ್ಲರೂ ಅವನು ಶಿನಿ ಮೇಲೆ ಬಂದಾಗಲೂ ಅಷ್ಟೇ ನಂದು ಚಿಕ್ಕ ಚಿಕ್ಕ ಬೌಲ್ಗಳೆಲ್ಲ ಎತ್ಕೊಂಡು ಅಡುಗೆ ಮಾಡ್ತಾ ಇರ್ತಾನೆ ಸೊ ಅದಕ್ಕೆ ಎಲ್ಲರೂ ಹೇಳ್ತಾ ಇರ್ತಾರೆ ನೆಕ್ಸ್ಟು ನೀನೊಂದು ಚಾನಲ್ ಓಪನ್ ಮಾಡ್ಕೊಬಿಡು ಅಡುಗೆದು ಅಂತ ಎಲ್ಲ ರೇಗಿಸ್ತಾ ಇರ್ತಾರೆ ಅವನ್ನ ಅದು ಚಿಕ್ಕ ಚಿಕ್ಕ ಅಡುಗೆ ಮಾಡ್ತಾರಲ್ಲ ಅದೆಲ್ಲ ತರಿಸ್ಕೊಂಡು ಸ್ವಲ್ಪ ಹೊತ್ತು ಅಡುಗೆ ಮಾಡ್ದ ಆಮೇಲೆ ಇವಾಗ ಹೋದ ಆ್ಯಂಡ್ ನನಗೆ ಸ್ವೆಟರ್ಸು ಎಲ್ಲ ತಂದಿದ್ದಾರೆ ನನಗೂ ಸ್ವೆಟರ್ ಅದೇನೋ ತಂದಿದ್ದಾರೆ ನನಗೆ ಏನು ಬೇಕು ಅಂತ ಕೇಳಿದ್ರು ನಾನು ಅಲ್ಲೇನು ನೀರತ್ತೆ ಅಂತ ನಮಗೇನು ಗೊತ್ತಿರಲ್ಲ ಅಲ್ವಾ ಸೊ ಅದಕ್ಕೆ ಏನು ಬೇಡ ಬ್ಯಾಂಗ್ಳೂರಿಗೆ ಬಂದುಬಿಟ್ಟು ಇಲ್ಲಿಗೆ ಬರಬೇಕು ಸೊ ಅದಕ್ಕೆ ಬ್ಯಾಂಗ್ಳೂರಲ್ಲಿ ಮಾರ್ಕೆಟ್ಗೆ ಹೋಗ್ಬಿಟ್ಟು ಹೂಗಳು ತೊಗೊಬನ್ನಿ ಅಂತ ಹೇಳಿದೆ ನಮಗೆ ಯೂಸ್ ನನಗೂ ನಮ್ಮ ಅತ್ತೆನೂ ಅಷ್ಟೇ ಜಾಸ್ತಿ ಹೂ ಕೇಳೋದು ಅಂದರೆ ನನಗೆ ಏನಂದರೆ ಏನಿಲ್ಲ ಅಂದರೂ ದೇವ್ರ ಪೂಜೆಗೆ ಜಾಸ್ತಿ ಹೂವು ಇರಬೇಕು ನನಗೆ ಆ ಹೂ ಚೆನ್ನಾಗಿ ಹಾಕ್ಬಿಟ್ಟು ಪೂಜೆ ಮಾಡಬೇಕು ಸಿಂಪಲಾಗಿ ಒಂದೆರಡು ಹೂವಲ್ಲ ಪೂಜೆ ಮಾಡೋಕ್ಕೆ ನಂಗೆ ಸಮಾಧಾನ ಆಗಲ್ಲ ಸೊ ಜಾಸ್ತಿ ಹೂವು ಹಾಕ್ಬಿಟ್ಟು ಪೂಜೆ ಮಾಡಬೇಕು ಸೊ ಅದಕ್ಕೆ ಇವತ್ತು ತೃಪ್ತಿಯಾಗೋಷ್ಟು ಹೂ ತಂದು ಕೊಟ್ಟಿದ್ದಾರೆ ಮಲ್ಲಿಗೆ ದಿಂಡು ಸೇವಂತಿಗೆ ಹೂವು ರೋಸು ಒಂದು 2-3 ಕೆ ಜಿ ರೋಸು ತೊಗೊಂಡ್ಬಂದು ಎಲ್ಲ ಫ್ರಿಜ್ಜಲ್ಲಿ ತುಂಬಿಟ್ಟಿದ್ದೀನಿ ಆ್ಯಂಡ್ ಅಷ್ಟೇ ಇವಾಗ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿರು ಪಾಪ ಅವರು ಕೇಕ್ ರೆಸಿಪೀಸ್ ತೋರಿಸಿ ವ್ಲಾಗಲ್ಲಿ ತೋರಿಸಿ ರೆಸಿಪಿ ಚಾನಲಲ್ಲಿ ಬೇಡ ಅಂತ ಅಂದರೆ ಈಗ ಆಲ್ರೆಡಿ ಇದೆ ಸೊ ವ್ಲಾಗಲ್ಲಿ ಒಂದ್ಸರಿ ತೋರಿಸಿ ಅಂತ ಕೇಳಿದ್ದಾರೆ ಸೊ ಅದಕ್ಕೆ ನಾನು ಸಿಂಪಲಾಗಿ ನಾನು ಯಾವ ಥರ ಕೇಕ್ ಮಾಡ್ತೀನಿ ನಾನು ಈಗ ವಿಪ್ಪಿಂಗ್ ಕ್ರೀಮ್ ಅದೆಲ್ಲ ಇಲ್ಲ ಸೊ ಜಸ್ಟು ಟೂಟಿ ಫ್ರೂಟಿ ಕೇಕ್ ಹೇಗೆ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ಕೇಕ್ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮನೇಲಿ ಮಾಡಬೇಕು ತಿನ್ನಬೇಕು ಅನ್ನಿಸ್ದಾಗ ನಾನು ಯಾವ ಥರ ಮಾಡ್ಕೋತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ಸದ್ಯಕ್ಕೆ ಇವಾಗ ಕೇಕ್ ರೆಸಿಪಿ ಮಾಡೋಣ ವ್ಲಾಗಲ್ಲೇ ಶೇರ್ ಮಾಡ್ತೀನಿ ಅದನ್ನು ಬನ್ನಿ ಇವಾಗ ಹೋಗೋಣ ಕಿಚನ್ಗೆ ಸೊ ಇನ್ನೊಂದೇನಂದರೆ ನಮ್ಮ ಅತ್ತೆನೂ ನಾಳೆ ಟ್ರಿಪ್ ಹೋಗ್ತಾಯಿದ್ದಾರೆ ಅವರು ಕೂಡ 3 ಡೇಸ್ ಟ್ರಿಪ್ ಹೋಗ್ತಾಯಿದ್ದಾರೆ ಧರ್ಮಸ್ಥಳ ಬೇಲೂರು ಹಳೇಬೀಡು ಹೊರನಾಡು ಶೃಂಗೇರಿ ಎಲ್ಲ ನಮ್ಮೂರಲ್ಲಿ ಇಯರ್ಲಿ ಒನ್ಸ್ ಹೋಗ್ತಾರೆ ಎಲ್ಲರೂ ಅಂದರೆ ಲೇಡೀಸ್ ತಿರುಪತಿಗೆ ಜೊತೆಗೆ ಇಲ್ಲೇ ಧರ್ಮಸ್ಥಳ ಟ್ರಿಪ್ ಎಲ್ಲ ಹೋಗ್ತಾರೆ ಸೊ ನಮ್ಮ ಅತ್ತೆ ಕೂಡ ಹೋಗ್ತಾಯಿದ್ದಾರೆ ಊರಲ್ಲಿ ಎಲ್ಲ ಹೆಂಗಸರುಗಳು ಸೇರಿ ಅಂದರೆ ಅವರ ಏಜ್ ಇವರು ಹೋಗ್ತಾಯಿದ್ದಾರೆ ಏಜ್ ಗ್ರೂಪ್ ಅವರು ಸೊ ನಾಳೆ 6 ಗಂಟೆಗೆ ಹೊರಡ್ತಾರೆ ಬೆಳಗ್ಗೆ ನಾನು ಎದ್ದಿದ್ರೆ ತೋರಿಸ್ತೀನಿ ಖಂಡಿತವಾಗ್ಲೂ ಮತ್ತು ನಮ್ಮ ಅತ್ತೆ ಎಲ್ಲರೂ ವಿಶ್ ಮಾಡಿದ್ರು ಅಂತ ಹೇಳಿದೆ ಅವರು ಥ್ಯಾಂಕ್ಸ್ ಹೇಳಬೇಕು ವಿಡಿಯೋ ಮಾಡು ಅಂತ ಹೇಳಿದ್ದಾರೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಮೇ ಬಿ ವ್ಲಾಗಲ್ಲಿ ಶೇರ್ ಮಾಡ್ಬೋದು ಸೊ ಬನ್ನಿ ಇವಾಗ ಸದ್ಯಕ್ಕೆ ಕೇಕ್ ರೆಸಿಪಿ ಮಾಡೋಣ ಆಮೇಲೆ ಮುಂದೆ ಏನಾಗುತ್ತೋ ನೋಡೋಣ ಲೆಟ್ಸ್ ಸ್ಟಾರ್ಟ್ ಸೊ ಮೊದಲಿಗೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕ್ತೀನಿ
ಮೊದಲಿಗೆ 1 ಕಪ್ ಮೈದಾ ಅದೇದ್ರಲ್ಲಿ 1/2 ಕಪ್ ಅಷ್ಟು ಸಕ್ಕರೆ ಸೋ ಇವಾಗ 1/2 ಕಪ್ ಅಷ್ಟು ಮೊಸರು ಅಂಡ್ 1/2 ಕಪ್ ಅಷ್ಟು ಹಾಲು मोसरु हाकल अदे कपल काल कपस्टु कुकिंग ऑयल सो इवागा बेकिंग पाउडर हाकोता इदिनी केक निमगे बेकिंग पाउडर इंपॉर्टेंट इल्लांद्रे केक फ्लफी आगि बरल्ल सो स्वल्प 1 टीस्पून अष्टु हाकोंडिदिनि ಅದರ ಅರ್ಧದಷ್ಟು ಅಂದ್ರೆ ಬೇಕಿಂಗ್ ಪೌಡರ್ ನ ಅರ್ಧದಷ್ಟು ಬೇಕಿಂಗ್ ಸೋಡಾ ಸೋ ಇದಕ್ಕೆ ಅಟ್ ಲಾಸ್ಟ್ ವೆನಿಲಾ ಎಸೆನ್ಸ್ ನೀವು ಬೇಕಿದ್ರೆ ಯಾವುದೇ ಎಸೆನ್ಸ್ ನ ಯೂಸ್ ಮಾಡಬಹುದು ಆರೆಂಜ್ ಪೆಪರ್ಮಿಂಟ್ ಈ ತರ ಸೋ ಇದನ್ನ ಬ್ಲೆಂಡ್ ಮಾಡ್ಕೋಬೇಕು ಇವಾಗ ಮಿಕ್ಸಿಗೆ ಹಾಕಿ ಬ್ಲೆಂಡ್ ಮಾಡ್ಕೋಬೇಕು ಅಥವಾ ನೀವು ಮಿಕ್ಸ್ ಮಾಡ್ತೀನಿ ಹಾಗೆ ಮಿಕ್ಸ್ ಮಾಡ್ಕೋಬಹುದು ಅಂದ್ರೆ ಸಕ್ಕರೆ ಪೌಡರ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಕಷ್ಟ ಆಗುತ್ತೆ ಅನ್ನೋದಾದ್ರೆ ಈ ತರ ಮಾಡಿ ಕ್ವಿಕ್ ಆಗುತ್ತೆ ಸಿಂಪಲ್ ಮೆಥಡ್ ಸೋ ಇದನ್ನ ಬ್ಲೆಂಡ್ ಮಾಡಿ ಮತ್ತೆ ಕೇಕ್ ಟಿನ್ ರೆಡಿ ಮಾಡ್ಕೊಳ್ಳೋಣ ಸೋ ನೋಡಿ ಇವಾಗ ಕೇಕ್ ಬ್ಯಾಟರ್ ರೆಡಿ ಇದೆ ನಾನು ಇದನ್ನ ಟಿನ್ ಗೆ ಹಾಕೋತೀನಿ ಸೋ ಇದು ಕೇಕ್ ಟಿನ್ इदक्के बटर पेपर हाकोता सॉरी स्वल्प भय आगोयतु बटर पेपर हाकोता बटर पेपर इल्ला अन्नोरु जस्ट ओंदु स्वल्प एण्णे तुप्प अथवा बेण्णे एनादरू हाकोंडु अदक्के मैदा डस्ट माड्कोंडु साकु नानु बटर पेपर इदे अदक्के यूस माड्ता इदीनि इवत्तु कट माड्कोळ्ळोण अदु सो इदु बटर पेपर सूपर मार्केट अल्लेल्ल सिगुत्ते बटर पेपर केळिदरे कोड्तारे ಪರ್ಫೆಕ್ಟ್ ಆಗಿ ಆಗುತ್ತೆ ಇದು ಸೋ ಈಗ ಸೈಡ್ ಗಳಿಗೆಲ್ಲ ಕಟ್ ಮಾಡ್ಕೋಬೇಕು ಸೋ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು ನಾನು ಎಣ್ಣೆ ಹಾಕ್ತಾ ಇದೀನಿ ತುಪ್ಪ ಅಥವಾ ಬೆಣ್ಣೆ ಆದರೂ ಹಾಕೋಬಹುದು ಸೋ ಎಣ್ಣೆ ಹಾಕಿ ಗ್ರೀಸ್ ಮಾಡಿದ್ರೆ ಬಟರ್ ಪೇಪರ್ ಕ್ಲೀನ್ ಆಗಿ ಇಟ್ಕೊಳ್ಳುತ್ತೆ ಅಂತ ಸೋ ಈಗ ಬಟರ್ ಪೇಪರ್ ಹಾಕೋತಾ ಇದೀನಿ अथवा पर्चमेंट पेपर अथवा बेकिंग पेपर ऐन हेलबू केक टिन रेडी माड्कोंडिदीनि आयिल हाकिल्ल अंद्रे अदु अंटल्ल अदक्के सो अदक्के आयिल यूस माडिदीनि सो इवाग केक बैटर हाकोता इदीनि केक बैटर नोडि ई कन्सिस्टेन्सी ले इरबेकु पोरिंग कन्सिस्टेन्सी अंतारे इदु यस हाकिदीनि सो इदर मेले गार्निशिंग गोस्कर स्वल्प टूटी फ्रूटी ऐड माड्ता इदीनि बेकिद्रे ड्राई फ्रूट्स एल्ल हाकोबहुदु सो विपिंग क्रीम इल्ल अदक्के नानु स्वल्प ड्राई फ्रूट्स कूड ऐड माड्कोता इदीनि
गोडंबी बादामी स्वल्प कट मांडिबिट्टु ऐड माडोणु सो ना अरेंज फ्लेम उरीता है नोडबू नानु लो फ्लेम प्री हीट मीन ओवन कड़ाई माता तोर्ती उप्पु नान यूजुअली बेकिंग यूज मातीनी वन सारी हाकोंडे सुमार सारी यूज आगते नानु इदना प्री हीट मीटे नो बी आगे केक टिन इड्ता सो केक टिन इट्बिट्टु लिड क्लोज मारी सुमारु नल्वत्त निम्ष लो फ्लेम अल्ले बेक माड्कोबेकु उरी एनिदे अदु पात्रेगे तागो तर नोड्कोबेकु सो अवाग अवाग चेक माड्तारे नानु तोर्सि निमगे बिट्वीन तोर्सि हेगागिदे अंत सो एंडल्लि कूड निम्म जोते शेर माड्तीनि सो सद्यक्के इदु बेकागले सो गैस केक बेकागता इदे नानु इवत्तिन व्लॉग अंद्रे नानु होम टूर् व्लॉग शेर माडिदे सर तुम जन कमेंट मी लाइक राघवेंद्र स्वामी फोटोन रूमल हाकबड़ी हालल हाकि सो नं राधाकृष्ण फोटो कहते हैं नोड़बूद नहीं सो अद फस्ट रूमल अद नन मग वाटर बोलगे अरे बच्चिट अरे मने पेंट सो अद रूमल फस्टू बेगे तक देवर मुख नोड़ नमेल स्प इू सो अद नान मंत्रालय को ते मत इले मन ऐनू कटीर सो आव कड़े वाल हाक रूमल कड़े वाल हाकी सो अदान मुख नोड़ल देवर मुख अदेशली रायर मुख नो तुम वाले अल हाकी अस्ट नं गलूमले हाकबार्ता सो इवन तीन तेबिट हालल हाँबिटू राधाकृष्ण फोटोन अल्लीकोण अंदी सो ई कैन एक्सेप्ट नं गोतिरोक्सेप्टी सो एक्सेप्टी तुम जन अदान तकोती रिमूवीबू निगे तोर्तीन कूड़ा सो राधाकृष्ण फोटोन रूमल हाँती इंडस्टे हेल्बू अदे शेर मीन यजमान गुर्र गुर्र गोरके मेल सोल हे उड़पी मुर्डेश्वर मत गोकर्ण मूर्ख हो तुम दूर इतर अंबारी बस बरतल अरे स्लीपिंग कोच बस बरतल अद्रेल हो अदर वापस बंद रिसर्वेशन सो बंद इवकान मत हर ना थ्री डेस होता नम इवर मदद होंड मद्वे न्यूली मैरिड कपल्स कूड़ा अल हर पाप लांग ड्रैवेलू हो नानू नु मगने एलू हो सो अद कीनू कर्क नोड़े खंडित वागू शेर मातनी सो केक मेले सिक्ती मत अस्टली वीडियो अंदकी सो नोड़े शेर मातनी सो फ्रेंड्स केक आलमोस्ट रेडी आ गया सो टूथ पिक डिप ऐनू कई अंटबार् हे बंदे अंत अर्थ अरे बेदे सो नो फुल साफ्टे केकून स्वल्प होत आरोदू आमले डीमोल्ड तोर्ती केक रेडी आवलप तणगे डीमोल्ड बसदे स्वल्प हमें आगते अगे स्वल्प 10 मिनिट्स कूल आगे सो अदान हाँ ये साफ्ट बंदा डीमोल्ड मेल तोर्ती नाईगे बुद्धि नोड़ी अभी हूर बंद यू हसब्रो नोड़े
ನೋಡಬಹುದು ನಾನು ಈಗ ಪ್ಲೇಟ್ ಹಾಕಿದಿನಿ ಸೊ ದಿಸ್ ಇಸ್ आवर ಕೇಕ್ सो कटिट तोर्ती नोड़बू साफ्टनेस एस चेना बंद जास्ति बस के नो तुम साफ्ट बंद केक पैकेट अदे मिल्क मेड हाकोबूद कस्टर्ड पौडर हाकोबूद अथवा याद सीजनल फ्रूट्स हाकोबूनिंग निम्गेन आगत अदान केक हाकोबूद वेरइटी आफ् केक चॉकलेट केक रवा केक नंगेनादरू केक तिन्नबेकंदा बेकरी केकल्ल तिन्नल्ल नानु बिकॉज क्रीम एल्ल हेवी अन्सुत्ते सो अदक्के मनेयल्ले हेल्दी केक माड्कोंडु तिन्नोदष्टे एंड होप यह व्लॉग लेंथी अंत अंदी बिकॉज नेने व्लॉग शूट मीनि नानीवत मिलेट्स दोसे नेने अंदे नम यजमा बेगे बर्तनी बर्ता अंत मध्यान एर गंटे एरूवरे बंद सो कुको कुतकोडो हाँ टाइम मुटोन केसू आगे सो व्लॉगी अस्टे रेसीपिगू ऐनू रेमिडीनू ऐनू सो होप संजे स्टल मीनि अंदी सो इलिगे इवत्तिन व्लॉग्न एंड मार्ता इदीनि नाळे व्लॉग अल्लि एनेल्ल इरुत्ते अन्नोदन्न शेर मार्तीनि नम्म अत्ते इरल्ल केलस आस यूजुअल जास्ति इद्दे इरुत्ते सो नोडोण हेंगे होगुत्ते अदन्न तोर्स्तीनि सद्यक्के इष्टे इवत्तिन व्लॉग ई व्लॉग निमगेल्ल इष्ट आगिद्रे लाइक माडि शेर माडि होसदागि नोड्ता इरोरु सब्स्क्राइब माड्कोंडु नोडि हागे पक्कदल्ले कांतिरुवंत बेल ऐकान प्रेस माडि निम्म अनिसिके अभिप्रायगळन्न कमेंट सेक्षन अल्लि तिळिसि एंड थैंक्स फॉर वाचिंग नमस्कार।